ಇವತ್ತು ನಮಗೆ ಅದೃಷ್ಟದ ದಿನ. ಯಾಕಂದರೆ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಕಲಾವಿದರಾದಂಥ ಅಣ್ಣ ಅವರು, ಅಂದರೆ ರಾಜ್ಕುಮಾರ್ ಅವ್ರ ಬಗ್ಗೆ ಒಂದೆರಡು ಮಾತುಗಳಾಡುವಂಥ ಅವಕಾಶ ನನಗೆ ಸಿಕ್ಕಿದೆ. ಅವರು ಕಲಾವಿದರು ಮಾತ್ರ ಅಲ್ಲ, ಯುಗಪುರುಷ ಅಂತ ಹೇಳ್ಬೋದು. ಹೇಗೆ ಶ್ರೀರಾಮಚಂದ್ರ, ಹೇಗೆ ಶ್ರೀಕೃಷ್ಣ ಪರಮಾತ್ಮ, ಹೇಗೆ ಮಹಾತ್ಮ ಗಾಂಧಿಯವರು, ಹಾಗೆ ಯುಗದಲ್ಲಿ ಹುಟ್ಟಿ ತಮ್ಮ ನಿಲುವನ್ನು ಸಾರ್ಥಕಪಡಿಸಿಕೊಂಡಂಥ ಒಬ್ಬ ಮಹಾಕಲಾವಿದ, ಯುಗಪುರುಷ. ಯುಗಪುರುಷ ಮಾತ್ರ ಅಲ್ಲ, ಕಲಾ ತಪಸ್ವಿ ಕೂಡ. ನನ್ನ ಜೀವನದಲ್ಲಿ ಅವ್ರ ಜೊತೆ ಆ್ಯಕ್ಟ್ ಮಾಡುವಂಥ ಅವಕಾಶ ಸಿಕ್ತು. ಕರೆಕ್ಟ್, ಅದೇ ಶಂಕರ್ ಗುರು ಚಿತ್ರದಲ್ಲಿ. ನಾನು ಶಂಕರ್ ಗುರು ಚಿತ್ರದಲ್ಲಿ ಅವ್ರ ಜೊತೆ ಪಾತ್ರ ಮಾಡೋಕ್ಕೆ ಹೋದಾಗ ಭಾಳ ಭಯಪಟ್ಟಿದ್ದೆ. ಅವರೆಂಥ ದೊಡ್ಡ ಕಲಾವಿದರು, ನಮ್ಮ ಜೊತೆ ಹೇಗೆ ನಡ್ಕೊಳ್ತಾರೋ ಅಂತೇಳಿ. ಆದರೆ ಅವರು ಮೊದಲನೇ ದಿವಸ ಅವ್ರ ಜೊತೆ ಪಾತ್ರ ಮಾಡೋಕ್ಕೆ ಪ್ರಾರಂಭಿಸಿದಾಗ, ನೀವು ಭಾಳ ಚೆನ್ನಾಗಿ ಕಾಣಿಸ್ತೀರ, ನೀವು ಸ್ಟೂಡೆಂಟು, ನೀವು ಮಾಡಿ ನೀವು ಹೇಳೋ ಡೈಲಾಗ್ ರೀತಿ ಎಲ್ಲ ಭಾಳ ಚೆನ್ನಾಗಿದೆ, ದಯವಾಗಿ ಮಾಡಿ ಭಾಳ ಮುದ್ದಾಗಿದ್ದೀರ ಅಂತ ಉತ್ತೇಜನ ಕೊಟ್ಟು ಆ್ಯಕ್ಟ್ ಮಾಡೋಕ್ಕೆ ಹೊರದು ಬಿಡಿಸ್ತಿದ್ದೆ. ಹಾಗೆ ಆ್ಯಕ್ಟ್ ಮಾಡುವಾಗ ಸ್ಟಂಟ್ ಮಾಸ್ಟರ್ ಶಿವೇನ್ ಅವರು ನನಗೆ ಕೆಲವು ಆ್ಯಕ್ಷನ್ ಹೇಳ್ಕೊಡ್ತಾಯಿದ್ರು. ಆ ಆ್ಯಕ್ಷನ್ನೆಲ್ಲ ಮಾಡಾದಮೇಲೆ, ಚಿತ್ರೀಕರಣ ಆದಮೇಲೆ, ಮರದಡೆ ಕುಂತಿದ್ದ ರಾಜ್ಕುಮಾರ್ ಅವರು ನನ್ನನ್ನು ಕರೆದರು. ಕೀರ್ತಿ ಬನ್ನಿ ಇಲ್ಲಿ ಒಂದು ನಿಮಿಷ ಅಂತ ಹೇಳಿದ್ರು. ನಾನು ಏನೋ ತಪ್ಪು ಮಾಡಿದ್ನೋ ಏನೋ, ಯಾಕೆ ಕರಿತಾ ಇದ್ದಾರೆ ನನ್ನಂತ ಭಯದಿಂದ ಅವ್ರ ಹತ್ರ ಹೋದೆ. ಹೋದಾಗ, ನೀವು ಇವಾಗ ಮಾಡಿದ್ರಲ್ಲ ಕರಾಟೆ ಸ್ಟೈಲೆಲ್ಲ, ನೀವೇನು ಕರಾಟೆ ಕಲ್ತಿದ್ದೀರಾ ಅಂತ ಕೇಳಿದ್ರು. ಇಲ್ಲ, ನಾನು ಕೆಲವು ದಿವಸಗಳಿಂದ ಪ್ರಾಕ್ಟೀಸ್ ಮಾಡ್ತಿದ್ದೀನಿ ಅಂತ ಹೇಳಿದೆ. ಯಾರ ಹತ್ರ ಅಂದ, ಗ್ರ್ಯಾಂಡ್ ಮಾಸ್ಟರ್ ನರಸಿಂಹನ್ ಅಂತ ಇದ್ದಾರೆ, ಅವ್ರ ಹತ್ರ ಮಾಡ್ತಿದ್ದೀನಿ ಅಂತ. ಹೌದಾ, ನೋಡಿ ನಾವು ಬೆಂಗಳೂರಿಗೆ ಹೋದ್ಮೇಲೆ ಅವ್ರನ್ನ ಒಂದು ದಿವಸ ಕರ್ಕೊಂಡು ಬರ್ತೀರಾ ಅಂತ ಕೇಳಿದ್ರು. ಆಯಿತು ಅಂದೆ. ಹಾಗೆ ಬೆಂಗಳೂರಿಗೆ ಬಂದಮೇಲೆ ಆ ಗ್ರ್ಯಾಂಡ್ ಮಾಸ್ಟರ್ನ ಕರ್ಕೊಂಡು ಬಂದು ಹೈಲ್ಯಾಂಡ್ಸ್ ಹೋಟ್ಲು, ಅವಾಗ ಹೈಲ್ಯಾಂಡ್ಸ್ ಹೋಟ್ಲಲ್ಲಿ ಇಳ್ಕೊಳ್ತಾ ಇದ್ರು ಅವರು, ಹೈಲ್ಯಾಂಡ್ಸ್ ಹೋಟ್ಲಿಗೆ ಕರ್ಕೊಂಡು ಹೋದರೆ ಅದನ್ನು ನಾನು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳಿ, ಅವತ್ತಿನಿಂದ ಹೈಲ್ಯಾಂಡ್ಸ್ ಹೋಟ್ಲು ಟೆರೆಸ್ ಮೇಲ್ಗಡೆ ಅವರು ಹೇಳಿಕೊಟ್ಟಿದ್ದನ್ನು ಹೇಗೆ ಒಬ್ಬ ಉಪಾಧ್ಯಾಯರು ಈಗಾಗಲೇ ಏನೇ ಹೇಳಿಕೊಟ್ರು, ಒಬ್ಬ ವಿದ್ಯಾರ್ಥಿ ಎಷ್ಟು ನಿಷ್ಠೆಯಿಂದ ಅದನ್ನು ಕಲಿತಾನೋ ಹಾಗೆ ಅದನ್ನು ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿದ್ರು. ಅವಾಗ ನನಗೆ ಅನ್ನಿಸ್ತು, ಇವರು ಇಷ್ಟೆಲ್ಲ ಅಚೀವ್ ಮಾಡಿದ್ದಾರೆ, ಇಷ್ಟೆಲ್ಲ ಅಚೀವ್ ಮಾಡಿದ್ರೂ ಯಾವುದೋ ಒಂದು ಹೊಸದನ್ನು, ಒಳ್ಳೆಯದನ್ನು ನೋಡಿದಾಗ ಕಲಿಬೇಕು ಅನ್ನೋ ಆ ಶ್ರದ್ಧೆ, ಅದೇ ಇವರನ್ನು ಇಷ್ಟು ದೊಡ್ಡ ನಟರನ್ನಾಗಿ ಮಾಡಿದೆ, ಒಬ್ಬ ಕಲಾವಿದರನ್ನಾಗಿ ಮಾಡಿದೆ, ಜನಗಳಿಗೆ ಅಚ್ಚುಮೆಚ್ಚು ಕಲಾವಿದನ್ನ ಮಾಡಿದೆ ಅಂತ ಅನ್ನ. ಅದೇ ರೀತಿ ಅವ್ರು ಯಾವುದೇ ಸಮಯದಲ್ಲಾಗಲಿ ಸಮಯನ ವೇಸ್ಟ್ ಮಾಡ್ತಿರಲಿಲ್ಲ. ನಾವು ಅವ್ರ ಜೊತೆ ಕೆಲವು ದಿನಗಳು ಹೈಲ್ಯಾಂಡ್ಸ್ನಲ್ಲಿ ಓಡಾಡ್ತಿದ್ದಾಗ ನೋಡಿದ್ರೆ, ಯಾವಾಗೊಂದ್ಸರಿ ರೂಮ್ಗೆ ಹೋದರೆ ಸಿತಾರ್ ಹಿಡ್ಕೊಂಡು ಸಿತಾರ್ ಪ್ರಾಕ್ಟೀಸ್ ಮಾಡ್ತಾ ಇರೋರು, ಇಲ್ಲ ಕೊಳಲು ಹಿಡ್ಕೊಂಡು ಕೊಳಲು ಪ್ರಾಕ್ಟೀಸ್ ಮಾಡ್ತಾ ಇರೋರು. ನಾವು ಹೋದ ತಕ್ಷಣ ಕರೆದು ಕುಂಡ್ರಿಸಿ ಅನ್ಯೂನ್ಯವಾಗಿ ಮಾತಾಡಿ, ಯಾವ ಚಿತ್ರ ಮಾಡ್ತಿದ್ದೀರಾ, ಹೇಗಿದೆ, ಆ ಚಿತ್ರ ಬಂದಿದೆಯಂತೆ, ಅದು ನೋಡಿದ್ರ, ಏನಂತಾರೆ ಜನ, ಚೆನ್ನಾಗಿ ಹೋಗುತ್ತಾ ಅಂತ ಈಗೆಲ್ಲ ಕೇಳಿ ವಿಚಾರಗಳನ್ನ ವಿಚಾರಿಸ್ಕೊಳ್ಳೋರು. ರಾಜ್ಕುಮಾರ್ ಬಗ್ಗೆ ಆಡಿರೋ ಮಾತುಗಳು, ಹರಿಸಿರೋ ರೀತಿ, ಇದೆಲ್ಲ ನೋಡಿದಾಗ ಮತ್ತು ತಮ್ಮ ನುಡಿಮುತ್ತುಗಳನ್ನು ಕೇಳಿದಾಗ ಏನು ಪ್ರತಿಕ್ರಿಯೆ ಸೂಚಿಸೋದು, ಏನು ಹೇಳೋದು ಇದಕ್ಕೆ ಅಂತ ಬಹಳ ಹೊತ್ತಿಂದ ನಾನು ಯೋಚನೆ ಮಾಡ್ತೀನಿ. ಯಾವ ರೀತಿ ಸಂಬೋಧನೆ ಮಾಡಿದ್ದೀನಿ, ತಾವು ಏನೇನು ಹೇಳಿದಿರೋ, ಯಾವ್ಯಾವ ನುಡಿಮುತ್ತುಗಳನ್ನು ನೀವು ಆಡಿದ್ದಿರೋ, ಯಾವ ರೀತಿ ಹರಿಸಿದ್ದಿರೋ, ಇದಕ್ಕೆ ಪ್ರತಿಕ್ರಿಯೆ ಅಂತ ಹೇಳಿದ್ರೆ ನೀವು ಹರಿಯೋದು, ಆಶೀರ್ವಾದ ಮಾಡಿರೋದು, ಇದನ್ನೆಲ್ಲ ತಲೆ ಮೇಲೆ ಹೊತ್ಕೊಂಡ್ಬಿಟ್ರೆ ಅದೇ ಶ್ರೇಷ್ಠ ಅಂತ ನಾನು ಅಂದ್ಕೊಳ್ಳೋದು. ಅದು ಕೃತಜ್ಞತೆ ಅಂತ ಹೇಳಿದ್ರೆ ಅಥವಾ ನಿಮಗೆ ತುಂಬ ವಂದನೆಗಳು ಅಂತ ಹೇಳಿದ್ರೆ ಬಹಳ ಕಮ್ಮಿ ಆಗುತ್ತೆ. ಆದ್ದರಿಂದ ಆ ನುಡಿಮುತ್ತುಗಳನ್ನು ಆಶೀರ್ವಾದ ರೂಪದಲ್ಲಿ ತಲೆ ಮೇಲೆ ಹೊತ್ಕೊಂಡ್ಬಿಟ್ರೆ ಅದೆಲ್ಲ ಶ್ರೇಷ್ಠ ಅಂತ ನನಗೆ ಅನ್ಸುತ್ತೆ. ಹೇಳಿದ್ರಿ ತಾವು ಯಾವ ಒಂದು ಪ್ರಶಸ್ತಿ ಪ್ರತಿಷ್ಠೆ, ಇದುವರೆಗೂ ನನ್ನ ಬುದ್ಧಿ ಬಲ್ಲಾಗಲಿಂದ ಅದು ಯಾವುದಕ್ಕೂ ಅಂಟ್ಕೊಂಡು ಅಭ್ಯಾಸನೂ ಇಲ್ಲ, ಅದರ ವಿಷಯನೂ ನನಗೆ ಗೊತ್ತಿಲ್ಲ. ಗೊತ್ತಿಲ್ಲ ಅಂದರೆ ಕಾರಣ ಇಷ್ಟೇ, ಓದ್ದವಳಲ್ಲ ನಾನು, ಪದವಿ ತಂದಲ್ಲ. ನಮ್ಮ ಅಪ್ಪಾಜಿ, ನಮ್ಮ ತೀರ್ಥರೂಪರು ಚಿಕ್ಕತನದಿಂದ ನಮ್ಮನ್ನು ಓದಿಸೋದಕ್ಕೆ
ಅನುಕೂಲ ಇಲ್ಲದೇ ಇರೋದರಿಂದ ಆವತ್ತಿನ ಕಾಲ ಆಗಿತ್ತು. ನಮ್ಮನ್ನು ಹೆದರಿಸಿ ಹೊಡೆದು ಬಡಿದು ನಮ್ಮನ್ನು ಇವತ್ತಿನ ದಿವಸ ಎಲ್ಲರೂ ತಮ್ಮಗಳ ಜೊತೆಯಲ್ಲಿ ಇಷ್ಟರ ಮಟ್ಟಿಗೆ ನಿಂತ್ಕೊಳ್ಬೇಕಾದ್ರೆ ಯಾವ ರೀತಿ ಬದುಕಬೇಕು ಅನ್ನುವಂಥ ಒಂದು ದಾರಿ ನಮಗೆ ಸಿಕ್ಕಬೇಕಾದ್ರೆ ಅವರು ತೋರಿಸಿದಂಥ ಮಾರ್ಗದರ್ಶನ, ಅವರು ಹೊಡೆತ, ಅವರು ಬಿಡುತ್ತ. ಯಾತಕ್ಕೆಂದರೆ ಹೃದಯ ತುಂಬ ಪ್ರೀತಿ ಇಟ್ಕೊಂಡಿದ್ರು, ಹೊರಗಡೆ ಮಾತ್ರ ಶತ್ರು ಥರ ನೋಡ್ತಾಯಿದ್ರು. ನಮ್ಮ ನಡೆ ನುಡಿ ಭಾವನೆ ಯಾವ ರೀತಿ ಮಾತಾಡ್ತೀವಿ, ಹೇಗಿರ್ತೀವಿ ಅನ್ನೋವಂಥದ್ದನ್ನೆಲ್ಲ ಆಗಾಗ ಆಗಾಗ ಕಿವಿನಲ್ಲಿ ಹೇಳ್ತಾ ಇರೋರು. ಹೀಗೇ ನಡೀಬೇಕು, ಇದೇ ರೀತಿ ನಡೀಬೇಕು. ನಾಳೆ ಯಾರಾದರೂ ನಾನು ಸಾಯದೆ ಬದುಕಿದ್ರೆ ಕೇಳ್ತಾರೆ, ಸ್ವಾಮಿ ಮುತ್ರಾಜು ನಿಮ್ಮ ಮಗನ ಅಂತ ಕೇಳಿದ್ರೆ ನಾನೇನು ಹೇಳಬೇಕು ಅಂದರೆ, ಇಲ್ಲ ಸ್ವಾಮಿ, ಅವನು ನನ್ನ ಮಗ ಅಲ್ಲ, ನಾನು ಅವನ ಮಗ ಅಂತ ಹೇಳ್ಕೋಬೇಕು ಅಂತ ಹೇಳ್ತಾಯಿದ್ರು. ಅದು ಇವತ್ತಿಗೂ ಕಿವಿಲಿ ಘಂಟೆ ಹೊಡೆದಾಗಿ ನನಗೆ ಕೇಳ್ತಾ ಇರುತ್ತೆ. ಈ ಮೊದಲನೇ ದೇವರುಗಳು ತಾಯಿ ತಂದೆ, ಅವರ ಮಾರ್ಗದರ್ಶನ. ಅನಂತರ ನಾನವತ್ತು ಕರ್ನಾಟಕ ರತ್ನ ಪ್ರಶಸ್ತಿ ತಗೊಳ್ಳುವಂಥ ಸಂದರ್ಭದಲ್ಲಿ ನನ್ನ ಅಭಿಮಾನಿ ದೇವರುಗಳು ಅಂತ ಸಂಬೋಧನೆ ಮಾಡಿದ್ದೆ. ಆದ್ದರಿಂದ ತಮ್ಮಗಳಿಂದ ಕಲ್ತ್ಕೊಂಡಿರುವಂಥ ಬುದ್ಧಿ, ಒಂದು ಒಳ್ಳೆತನ ಏನಾದರೂ ಇದೆ ಅಂತ ಹೇಳಿದ್ರೆ ನಮ್ಮಪ್ಪನ ಮಾರ್ಗದರ್ಶನ ಹಾಗೂ ತಮ್ಮೆಲ್ಲರ ಮಾರ್ಗದರ್ಶನ. ನಿಮ್ಮ ರಾಜಕುಮಾರ್ ಮೊದಲೇ ಇಂಗ್ಲೀಷ್ ಬರೋದಿಲ್ಲ, ಮತ್ತು ಇವನಿಗೆ ಹೇಗೆ ಅಂದರೆ ನಾಟಕದಿಂದ ಯಾವ ನಮ್ಮ ಆಶ್ರಯದಾದರೂ ಅನ್ನದಾದರೂ ವೀರಣ್ಣವರ ಸಂಸ್ಥೆಯಲ್ಲಿದ್ದಂತಹ ಕಾಲದಲ್ಲಿ ಅಲ್ಲಿನ ಶಿಸ್ತು ಸಂಯಮತೆ ಹಾಗೂ ಕಲಾವಿದ ಯಾವ ರೀತಿ ಬದುಕಬೇಕು, ಯಾವ ರೀತಿ ಬದುಕಿದ್ರೆ ಅವನ ಜನ್ಮ ಶ್ರೇಷ್ಠವಾಗುತ್ತೆ ಅನ್ನೋಂಥದ್ದನ್ನು ವೀರಣ್ಣವರ ಕಂಪನಿಯಲ್ಲಿ ಕಲಿಯಬೇಕಾಗಿತ್ತು. ಯಾಕಂದರೆ ಇಡೀ ಭಾರತದಲ್ಲಿ ಅಂಥ ಒಂದು ಸಂಸ್ಥೆ ಇರಲಿಲ್ಲ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ಬೆಳೆದಂಥವ್ರು ಆ ಸಂಸ್ಥೆನಲ್ಲಿ ನಮ್ಮ ತಂದೆಯವರು, ನಾನು ಹಾಗೂ ನನ್ನ ತಮ್ಮ ವರದಪ್ಪ ಮತ್ತು ನನ್ನ ತಂಗಿ ಶಾರದಮ್ಮ, ನಾವೆಲ್ಲ ಅಲ್ಲಿ ಆ ಸಂಸ್ಥೆನಲ್ಲಿ ಬದುಕಿದವರು. ಇವತ್ತು ಏನಾದರೂ ನಿಮ್ಮ ರಾಜಕುಮಾರನಲ್ಲಿ ಒಂದು ಒಳ್ಳೆತನ, ಒಂದು ಶಿಸ್ತು ಸಂಯಮತೆ ಸಮಯ ಪ್ರಜ್ಞೆ ಇಂಥವುಗಳೇನಾದರೂ ಇದೆ ಅಂತ ಹೇಳಿದ್ರೆ ಆ ಸಂಸ್ಥೆಗಳಿಂದ ಬಂದಿರಬಹುದು ಅಂತನ್ನುವಂಥದ್ದನ್ನು ಘಂಟಾಘೋಷವಾಗಿ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಆದ್ದರಿಂದ ತಾವು ಹರಿಸಿರೋದು, ಆಶೀರ್ವಾದ ಮಾಡಿರೋದು ಇದು ಯಾವುದು ಅಲ್ಲ ಅಂತ ಹೇಳ್ಕೊಳ್ಳೋದಕ್ಕೆ ಸಿದ್ಧವಾಗಿಲ್ಲ. ಇದು ನನಗೆ ಗೋಚರವಾಗದೇ ಇರತಕ್ಕಂಥ, ನನ್ನಲ್ಲಿರ್ತಕ್ಕಂಥ ಗುಣಗಳು ತಮ್ಮಗಳಿಗೆ ಗೋಚರವಾಗಿರಬಹುದು. ತಮಗೆ ಗೋಚರವಾಗಿ ನೀವೆಲ್ಲ ಕೊಟ್ಟ ಹೆಸರುಗಳು, ನಾನೇನಾದರೂ ನಿಮ್ಮಲ್ಲಿ ಯಾರಾದರೂ ಹೇಳಿದ ನನ್ನ ನಡೆಸಾರ್ಭವ ಅಂತ ಕರೀರಪ್ಪ, ನನಗೆ ಡಾಕ್ಟ್ರೇಟ್ ಕೊಡಿಸಿರಪ್ಪ ಅಥವಾ ಈ ಭಾರತೀಯ ಪ್ರಶಸ್ತಿ ಕೊಡಿಸಿರಪ್ಪ ಅಂತ ಯಾರಾದರೂ ಹೇಳಿಲ್ಲ. ಆ ವ್ಯಾಮೋಹವೇ ಇಲ್ಲ. ಆ ವ್ಯಾಮೋಹ ಇರೋದು ನಿಮಗೆ, ನೀವು ಸಂತೋಷ ಪಡ್ತೀರಿ, ನಿಮ್ಮ ನೋಡಿ ನಾನು ಸಂತೋಷ ಪಡ್ತೀನಿ. ಕರ್ನಾಟಕದಲ್ಲಿ ನಮ್ಮ ನಿಮ್ಮ ಸಂಬಂಧ ಬೆಳೆದು ಬಂದಿರೋದು ಹೀಗೆ. ಇದು ಎಲ್ಲಿಂದ ಬಂತು? ನಾಟಕದ ಸಂಸ್ಥೆಯಿಂದ, ನಾಟಕದಿಂದಲೇ ನಾನು ಇಲ್ಲಿವರೆಗೆ ಬಂದಿದ್ದು. ಇದು ಬಂದು ನಮ್ಮನ್ನು ಎಲ್ಲಿವರೆಗೆ ಕರ್ಕೊಂಡು ಹೋಗಿದ್ದಪ್ಪ ಅಂತ ಹೇಳಿದರೆ, ಒಂದು ಸಲ ಹಿಂದಿನಿಂದ ನಾವು ನಡೆದು ಬಂದ ರೀತಿ ನೀತಿಗಳನ್ನು ಅವಲೋಕಿಸಿದಾಗ, ಬೇಡಿಕೊಂಡಪ್ಪ ನೀವು ನೋಡಿದ್ರಲ್ಲ ಆ ಸ್ಥಿತಿ ಹೇಗಿದೆ ಅಂತ ಹೇಳಿ, ಅದೇ ಥರ ಸ್ಥಿತಿ ನಮ್ಮದು ಚಿತ್ರರಂಗಕ್ಕೆ ಬಂದಾಗ. ಅಂದರೆ ವಿಧಿ ಇಲ್ಲ, ಬುದ್ಧಿ ಇಲ್ಲ, ವಿಧಿ ಇಲ್ಲ, ಬುದ್ಧಿ ಇಲ್ಲ, ಶಾರದಮ್ಮನವರು ದುಡ್ಡಿಲ್ಲ, ಕಾಸಿಲ್ಲ, ಸಂಪತ್ತೇ ಇಲ್ಲ ಅಂತ ಒಂದು ವಿಷಯ ಹೇಳಿದ್ರೆ ನೋಡಿ, ಹಾಗೆ ರಾಜಕುಮಾರ ಹಾಗೆ ಆ ಬೇಡಿಕೊಂಡಪ್ಪ ಅಂತಾರೆ. ಬೇಡಿಕೊಂಡಪ್ಪ ಒಬ್ಬ ಮಹಾಪಂಡಿತನಾಗಿ ಅವನ ಭಕ್ತಿ ಜೊತೆಯಲ್ಲಿ ಬಿದ್ದು ಬಂದು ಇವೆಲ್ಲ ಇದ್ದಿದ್ರೆ ಸಾಕುಪ್ರಾಣಿ ಅವನು ಕಣ್ಣು ಕೊಡ್ತಾ ಇರಲಿಲ್ಲ. ಅವನು ಮೂಢನಾಗಿದ್ದರಿಂದ ಕಣ್ಣು ಕೊಟ್ಬಿಟ್ಟ ದೇವರಿಗೆ. ಹಾಗೆಯೇ ಈ ರಾಜಕುಮಾರನ ಪರಿಸ್ಥಿತಿ ಕೂಡ ಹಾಗೆ ಇತ್ತು. ಏನಾದರೂ ನಮ್ಮ ಸಿಂಹರ ನಿರ್ದೇಶಕರು ಅಯ್ಯೋ ಹೋದ್ರೆ ಹೋಗಿ ಕಣ್ಣು ಕಿತ್ತುಬಿಡ್ತಾ ಇದ್ದರು ಏನೋ ನಾನು ಅಂಥ ಒಂದು ಪರಿಸ್ಥಿತಿ ಹೀಗಿರುವಾಗ ಆವತ್ತಿನಿಂದ ಇವತ್ತುವರೆಗೂ ನಾವು ನಡೆದು ಬಂದ ದಾರಿನ ಅವಲೋಕಿಸಬೇಕಾದ್ರೆ ಮಾರ್ಗದರ್ಶನ ಹೆಚ್ಚಾಗಿ ಬಂತು ನನಗೆ. ಎಲ್ಲ ಇಲ್ಲಿವರೆಗೂ ನನ್ನ ಸಹಪಾಠಿಗಳು, ಸಹೋದ್ಯೋಗಿಗಳು ಹಾಗೂ ನಿರ್ಮಾಪಕರು, ನಿರ್ದೇಶಕರು ಹಾಗೂ ನಮ್ಮ ಅಭಿಮಾನಿ ದೇವರು ಇವರೆಲ್ಲ ಬೆನ್ನು ತಟ್ಟಿದ್ರು ನನ್ನ. ಅದು ಚೆನ್ನಾಗಿರಲಿ ಚೆನ್ನಾಗಿರಲಿ, ಬೆನ್ನು ತಟ್ಟಿ ಏರಿಸ್ಬಿಟ್ರು, ಹೊಗಳಿ ಹೊಗಳಿ ಹೊನ್ನ ಶೂರಕ್ಕೆ ಏರಿಸಿದರು ಅಂತ ಬಸವಣ್ಣವರು ಹೇಳಿದಲ್ಲ. ಹಾಗೆ ಎಲ್ಲ ಹೊಗಳಿ ಹೊಗಳಿ ಎಲ್ಲೋ ತಗೊಂಡು ಕೂರಿಸಿದ್ರು. ಅದಕ್ಕೆ ರಾಜಕುಮಾರ ಇನ್ನೇನು ಹೇಳೋದಕ್ಕೆ ಶಕ್ತಿ ಶಕ್ತಿವಂತನಲ್ಲ, ಶಕ್ತಿ ಇಲ್ಲ,
ವಿದ್ವತ್ತಿನ ಪದ ಇಲ್ಲ, ಅದಕ್ಕೆ ಏನಾದರೂ ಒಳ್ಳೆ ಪದಗಳನ್ನ ಜೋಡಿಸಿ ನಿಮಗೆ ಹೇಳಿರೋದು. ಅದಕ್ಕೆ ರಾಜ್ಕುಮಾರ್ ನಾನು ನಿಮಗೆ ಒಪ್ಪಿಸ್ಕೊಂಡ್ಬಿಟ್ರೆ, ರಾಜ್ಕುಮಾರ್ ಪ್ರಶಸ್ತಿಗಳನ್ನೆಲ್ಲ ನಿಮಗೆ ಸೇರಿಸ್ಬಿಟ್ರೆ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರುವಂಥ ಗುರುದಾಸ್ ಅಂತಾರಲ್ಲ, ಹಾಗೆ ಆ ಭಾರನ ನಿಮ್ಮ ಮೇಲೆ ಹಾಕೋದು ನಾನು ಸುಲಭವಾಗಿ ಬಿಡೋದು ಮೇಲು ಅಂತ ನನಗನ್ಸುತ್ತೆ.